ನಮಸ್ಕಾರ ಪವರ್ ಟಿ ವಿ ಚಾನಲ್ನ ಸದ್ಯದ ಬೆಳವಣಿಗೆ ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಏರ್ ಆಗಿ ಎರಡು ದಿನ ಆಯಿತು ಪ್ರತಿದಿನ ಒಂದು ದೊಡ್ಡ ಮಟ್ಟದ ಆ್ಯಕ್ಟಿವಿಟೀಸ್ಗಳು ಆಫೀಸ್ನಲ್ಲಿ ನಡೀತಾ ಇರ್ತಿತ್ತು ಪ್ರತಿ ಸುದ್ದಿಗಳೆಲ್ಲವೂ ಕೂಡ ಪ್ರಸಾರ ಆಗ್ತಾ ಇತ್ತು ನಾವು ಕೂಡ ಬಹಳ ಖುಷಿ ಖುಷಿಯಾಗಿ ಕೆಲಸವನ್ನು ಮಾಡ್ತಾ ಇದ್ವಿ ಹೆಚ್ಚು ಕಡಿಮೆ ನಾನು ಈ ಚಾನಲಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿ ಎರಡು ವರ್ಷ ಆಯಿತು ಯಾವತ್ತೂ ಕೂಡ ಹೀಗೆ ಸೈಲೆಂಟಾಗಿ ಕೂತ್ಕೊಂಡು ಗೊತ್ತೇ ಇರಲಿಲ್ಲ ಲಾಂಚ್ ಆಗೋಕ್ಕೂ ಮುನ್ನ ಅಥವಾ ಲಾಂಚ್ ಆದ ನಂತರ ಕೂಡ ಬಟ್ ಎರಡು ದಿನಗಳಿಂದ ಸೈಲೆಂಟಾಗಿ ಕುತ್ಕೊಂಡಿದ್ದೀವಿ ಇಡೀ ಆಫೀಸ್ನಲ್ಲಿ ಒಂದು ರೀತಿ ಮೌನ ಆವರಿಸಿದೆ ಬಟ್ ನಾವ್ಯಾರೂ ಕೂಡ ಧೈರ್ಯ ಕಳೆದುಕೊಂಡಿಲ್ಲ ಈ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನು ಮಾತಾಡಲೇಬೇಕಾಗತ್ತೆ ಇನ್ನು ಹೆಚ್ಚು ಕಡಿಮೆ ಇನ್ನೊಂದು ಎರಡು ದಿನ ಮತ್ತೆ ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಹೊಸ ಜೋಶಿನಲ್ಲಿ ಹೊಸ ಧೈರ್ಯದೊಂದಿಗೆ ಇನ್ನಷ್ಟು ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಹೋಗ್ತೀವಿ ಭ್ರಷ್ಟಾಚಾರದ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯುತ್ತೆ ಸಹಜವಾಗಿ ಒಂದಷ್ಟು ಪ್ರಶ್ನೆಗಳು ಈ ಸಂದರ್ಭದಲ್ಲಿ ಮೂಡ್ತಾ ಹೋಗುತ್ತೆ ಪ್ರಮುಖವಾಗಿ ಸಿಎಂ ಯಡಿಯೂರಪ್ಪನವರ ಕುರಿತಾಗಿ ಸಿ ಎಂ ಯಡಿಯೂರಪ್ಪನವರ ಕುರಿತಾಗಿ ನಮ್ಮೆಲ್ಲರಿಗೂ ಕೂಡ ಭಾಳ ವಿಶೇಷವಾದಂಥ ಭರವಸೆ ಇತ್ತು ನಂಬಿಕೆ ಇತ್ತು ಅವರನ್ನು ಸ್ವತಃ ನಾವೇ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ವಿ ಸ್ವತಃ ನಾನು ಅವರದೇ ಜಿಲ್ಲೆಯವನು ಶಿವಮೊಗ್ಗದವನು ನಾನು ರಾಜಾಹುಲಿ ಅಂತ ಕರಿತಿದ್ವಿ ಹುಟ್ಟು ಹೋರಾಟಗಾರ ಅಂತಿದ್ವಿ ರೈತ ಹೋರಾಟಗಾರ ಅಂತಿದ್ವಿ ಬಹಳ ಹೆಮ್ಮೆ ಇತ್ತು ನಮ್ಮೆಲ್ಲರಿಗೂ ಕೂಡ ಸಾಮಾನ್ಯ ವ್ಯಕ್ತಿ ಸಿ ಎಂ ಆಗಿಬಿಟ್ರು ಅಂತೇಳಿ ಅದರಲ್ಲೂ ಕೂಡ ನಾಲ್ಕು ನಾಲ್ಕು ಬಾರಿ ರಾಜ್ಯದ ಸಿ ಎಮ್ ಆದಂಥವರು ಬಹಳ ಪ್ರಬುದ್ಧವಾದಂಥ ವ್ಯಕ್ತಿ ಯಡಿಯೂರಪ್ಪ ಗುಡುಗಿದರ ವಿಧಾನಸೌಧ ನಡುಗುವುದು ಎನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ಹೇಳ್ತಾ ಇದ್ವಿ ಬಟ್ ಆ ಡೈಲಾಗ್ ಎಲ್ಲವೂ ಕೂಡ ನನಗೀಗ ಅನಿಸ್ತಾ ಇದೆ ಕಂಪ್ಲೀಟ್ ವೇಸ್ಟ್ ಅಂತ ಹೇಳಿ ಕಾರಣ ಯಡಿಯೂರಪ್ಪನವರ ವಿರುದ್ಧ ನಾವೇನಾದರೂ ಗುಡುಗಿದ್ರೆ ಯಡಿಯೂರಪ್ಪನವರ ಕುಟುಂಬಸ್ಥರ ವಿರುದ್ಧ ಗುಡುಗಿದರೆ ಈ ರೀತಿಯಾದಂಥ ಪರಿಸ್ಥಿತಿ ನಮ್ಮೆಲ್ಲರಿಗೂ ಕೂಡ ಬರುತ್ತೆ ಚಾನಲ್ನ ಆಫೇರ್ ಮಾಡಿಸ್ತಾರೆ ಅಂದರೆ ಇದು ಸಾಮಾನ್ಯವಾದಂಥ ವಿಚಾರ ಅಲ್ವೇ ಅಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಮಾಧ್ಯಮದ ಸ್ವಾತಂತ್ರ್ಯದ ಬಗ್ಗೆ ನಾವೆಲ್ಲರೂ ಕೂಡ ಮಾತಾಡ್ತಾ ಇದ್ವಿ ಬಟ್ ಅವ್ರು ಯಾರಿಗೂ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮಾಧ್ಯಮ ಸ್ವಾತಂತ್ರ್ಯ ಇದರದ ಕಿಂಚಿತ್ತು ವ್ಯಾಖ್ಯಾನ ಗೊತ್ತಿದ್ದ ಹಾಗೆ ಕಾಣಿಸ್ತಾ ಇಲ್ಲ ಅಷ್ಟು ಕೆಟ್ಟದಾಗಿ ವರ್ತನೆಯನ್ನು ತೋರಿದ್ದಾರೆ ಯಾಕಿಷ್ಟೊಂದು ಆಕ್ರೋಶ ಯಾಕಿಷ್ಟೊಂದು ಸಿಟ್ಟು ಬರ್ತದೆ ಅಂದರೆ ಅನುಭವಿಸಿದಂಥ ನಮಗೊತ್ತು ಮೊನ್ನೆ ಏನಾಗಿದೆ ಅಂತ ಹೇಳಿ ಹಿಟ್ಲರ್ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಸರ್ವಾಧಿಕಾರಿ ನಮ್ಮ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆ ಹಿಟ್ಲರ್ ಆ ಹಿಟ್ಲರ್ಗೂ ಸದ್ಯದ ನಮ್ಮ ರಾಜಕಾರಣಿಗಳಿಗೂ ನಾವು ಹೋಲಿಕೆಯನ್ನು ಮಾಡುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಹೋಲಿಕೆ ಮಾಡೋ ತಪ್ಪು ಹಿಟ್ಲರ್ ಸರ್ವಾಧಿಕಾರಿ ನಾನು ಈಗಾಗಲೇ ಹೇಳ್ತಿದ್ದಾಗೆ ಅವನು ನಮ್ಮ ಇತಿಹಾಸಕ್ಕೆ ಕಪ್ಪು ಚುಕ್ಕೆ ಬಟ್ ದುರಂತ ನೋಡಿ ಕಂಪೇರ್ ಮಾಡುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಮೊನ್ನೆ ನಮ್ಮ ಆಫೀಸ್ನಲ್ಲಿ ಏನಾಯಿತು ಅನ್ನೋದು ನಾನು ಹೇಳ್ತೀನಿ ದಿಢೀರ್ ಅಂತ ಹೇಳಿ ಕೆಪಿ ಅಗ್ರಹಾರ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಅಂದರೆ ದೂರ ದಾಖಲಾಗುತ್ತೆ ಚಂದ್ರಕಾಂತ್ ಅಂತ ಗುತ್ತಿಗೆದಾರ ಯಾವ ಗುತ್ತಿಗೆದಾರ ನಮ್ಮ ಆಫೀಸಿಗೆ ಬಂದು ನಮ್ಮ ಎಮ್ ಡಿ ಸರ್ ಎದುರುಗಡೆ ಕಣ್ಣೀರನ್ನ ಹಾಕಿದ್ನೋ ವಿಜೇಂದ್ರ ಇಂದ ನನಗೆ ಅನ್ಯಾಯ ಆಗಿದೆ ನನಗೆ ಮೋಸ ಆಗಿದೆ ಅಂತ ಹೇಳಿ ಅದೇ ಗುತ್ತಿಗೆದಾರ ನಮ್ಮ ವಿರುದ್ಧ ದೂರನ್ನ ಕೊಡ್ತಾನೆ ಅಂದ್ರೆ ನೀವು ಯೋಚನೆ ಮಾಡಿ ಆತನ ಮೇಲೆ ಎಷ್ಟೊಂದು ಒತ್ತಡ ಹೇರಿಬೇಡ ಎಷ್ಟೊಂದು ಬೆದರಿಕೆಯನ್ನು ಹಾಕಿರ್ಬೇಡ ಅಂತ ಹೇಳಿ ಆ ಗುತ್ತಿಗೆದಾರ ದೂರನ್ನ ಕೊಡ್ತಾನೆ ತಕ್ಷಣಕ್ಕೆ ಸಿ ವರ್ಗಾವಣೆ ಆಗುತ್ತೆ ದೊಡ್ಡ ದೊಡ್ಡ ಗಂಭೀರವಾದ ಪ್ರಕರಣಗಳಲ್ಲಿ ಸಿ ಸಿ ವರ್ಗಾವಣೆ ಆಗೋದಿಲ್ಲ ಸಿ ಸಿಬಿಯ ಹೆಚ್ಚು ಕಡಿಮೆ ಒಂದು ಮೂವತ್ತರಿಂದ ಮೂವತ್ತೈದು ಅಧಿಕಾರಿಗಳು ಹೆಚ್ಚು ಕಡಿಮೆ ಒಂದು ಫಿಫ್ಟಿ ಹತ್ರ ಹತ್ರ ಅಧಿಕಾರಿಗಳು ದಿಢೀರ್ ಅಂತ ಹೇಳಿ ನಮ್ಮ ಆಫೀಸಿಗೆ ಬಂದುಬಿಡ್ತಾರೆ ಈ ಹಿಟ್ಲರ್ ಮಾಡ್ತಿದ್ದ ಅಂದರೆ ತನ್ನ ವಿರುದ್ಧ ಯಾರಾದರೂ ಮಾತಾಡಿಬಿಟ್ರೆ ತನ್ನ ಸೇನೆಯನ್ನು ಕಳಿಸಿ ದಿಢೀರ್ ಅಂತ ಹೇಳಿ ಸೇನೆಯನ್ನು ಕಳಿಸಿ ಅವರು ಬಾಯಿ ಮುಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದ ಇಲ್ಲೂ ಕೂಡ ಹಾಗೆ ಆಗ್ಬಿಟ್ಟಿದೆ ಸಿಎಂ ಯಡಿಯೂರಪ್ಪ ಹಾಗೆ ಅವರ ಪುತ್ರ ಬಿ ವೈ ವಿಜಯೇಂದ್ರ ದಿಢೀರ್ ಅಂತೇಳಿ ಸಿ ಸಿ ಬಿ ಅಧಿಕಾರಿಗಳನ್ನ ನಮ್ಮ ಕಚೇರಿಗೆ ಕಳಿಸ್ತಾರೆ ಸಿ ಸಿ ಬಿ ಅಧಿಕಾರಿಗಳು ಶೋಧ ಕಾರ್ಯಾಚರಣೆಯನ್ನು ಶುರು ಮಾಡ್ತಾರೆ ಹೆಚ್ಚು ಕಡಿಮೆ ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ಸಾರಿ ಮಧ್ಯಾಹ್ನ ಮೂರು ಗಂಟೆಯಿಂದ ಸಂಜೆ ಎಂಟು ಗಂಟೆವರೆಗೂ ಹಾಗೆ ಅವರು ಅವ್ರ ಪಾಡಿಗೆ ಅವ್ರು ಸರ್ಚ್ ಮಾಡ್ತಿರ್ತಾರೆ ನಾವು ಯಾರು ಕೂಡ ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಹೋಗಲಿಲ್ಲ ಎಲ್ಲ ರೀತಿಯಲ್ಲೂ ಕೂಡ ನಾವು ಸಹಕಾರ ಕೊಟ್ವಿ ಕಾನೂನು ಪ್ರಕಾರ ನಾವು ಸಹಕಾರವನ್ನು ಕೊಡಬೇಕಾಗತ್ತೆ ಎಂಟು ಗಂಟೆ ಆಗ್ತಿದ್ದ ಹಾಗೆ ನಮ್ಮ ಸುದ್ದಿಯ ಪ್ರಖರತೆ ಜಾಸ್ತಿ ಆಗುತ್ತೆ ಅವ್ರು ಬಂದರು ಅಂತೇಳಿ ನಾವು ಭಯಪಡೋದಿಲ್ಲ ವಿಜಯೇಂದ್ರ ವಿರುದ್ಧದ ಸ್ಟೋರಿಯನ್ನು ನಾವು ಕಂಟಿನ್ಯೂ ಮಾಡ್ತೀವಿ ಆನೇರಲ್ಲಿ ನಾನೇ ಇದ್ದೆ ಲೈವಲ್ಲಿ ನಾನೇ ಇದ್ದೆ ಕಂಟಿನ್ಯೂ ಮಾಡ್ತೀವಿ ಆಗ ಮೇಲಿಂದ ಮೇಲೆ ಫೋನ್ ಬರೋದಕ್ಕೆ ಶುರುವಾಗುತ್ತೆ ಯಾರ ಫೋನು ಅಂತ ನಾನು ಬಿಡಿಸಿ ಹೇಳಬೇಕಾದಂಥ ಅವಶ್ಯಕತೆ ನಿಮಗಿಲ್ಲ ನಿಮ್ಗೆ ಅರ್ಥ ಆಗಿರುತ್ತೆ ಯಾರು ಫೋನ್ ಬಂದಿರತ್ತೆ ಅಂತ ಹೇಳಿ ಏನಾದರೂ ಮಾಡಿ ಆ ನೀರನ್ನ ಬಂದ್ ಮಾಡಿಸಿ ಅಂತ ಒಂದು ಸೂಚನೆಯನ್ನ ಕೊಡ್ತಾರೆ ಅಧಿಕಾರಿಗಳು ಹೆಲ್ಪ್ಲೆಸ್ ಎನ್ನುವಂಥ ಪರಿಸ್ಥಿತಿ ಬಂದಿರ್ತಾರೆ ಮೊದಲು ನಮ್ಮ ಸೋಷಿಯಲ್ ಮೀಡಿಯಾನ ಕಂಪ್ಲೀಟ್ ಆಗಿ ಕಟ್ ಮಾಡುವಂಥ ಕೆಲಸವನ್ನ ಸ್ಟಾಪ್ ಮಾಡುವಂಥ ಕೆಲಸವನ್ನ ಮಾಡ್ತಾರೆ ಆಗ ಸಹಜವಾಗಿ ನಾವು ವಾಯ್ಸ್ ರೈಸ್ ಮಾಡಬೇಕಾಗುತ್ತೆ ಯಾಕೆ ಸರ್ ಈ ತರ ಕೆಲಸ ಮಾಡ್ತಿದ್ದೀರಿ ಒಂದು ಸೋಷಿಯಲ್ ಮೀಡಿಯಾ ಕಟ್ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಸುದ್ದಿಗಳನ್ನ ಎಷ್ಟೋ ವರ್ಷಗಳಿಂದ ಹಾಕೊಂಡು ಬರ್ತಾ ಇದೀವಿ ಒಂದು ಸೋಷಿಯಲ್ ಮೀಡಿಯಾ ಒಂದು ಹಂತಕ್ಕೆ ಬರಬೇಕಂದ್ರೆ ಎರಡು ವರ್ಷದ ಮೂರು ವರ್ಷದ ಶ್ರಮ ಇದೆ ನಮ್ದು ಎನ್ನುವಂತ ಮಾತನ್ನ ಹೇಳ್ತೀವಿ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಬಟ್ ಅವ್ರು ಕನ್ವಿನ್ಸ್ ಆಗೋದಿಲ್ಲ ಸೋಷಿಯಲ್ ಮೀಡಿಯಾನ ಮೊದಲಿಗೆ ಸ್ಟಾಪ್ ಮಾಡ್ತಾರೆ ಸ್ಟಾಪ್ ಮಾಡಿದ ನಂತರ ಬೇರೆ ಯಾವ ರೂಪದಲ್ಲಿ ನಾವು ಆ ನೀರನ್ನ ಬಂದ್ ಮಾಡ್ಬೋದು ಅಂತೇಳಿ ಹುಡ್ಕಾಡೋದಕ್ಕೆ ಶುರು ಮಾಡ್ತಾರೆ ನಾವು ಸ್ವಲ್ಪ ನಮ್ಮ ಆಕ್ರೋಶ ವ್ಯಕ್ತಪಡಿಸೋಕೆ ಶುರು ಮಾಡ್ತೀವಿ ನಾವು ಕೂಡ ಅಪೋಸ್ ಮಾಡೋದಕ್ಕೆ ಶುರು ಮಾಡ್ತೀವಿ ಬಟ್ ಫೈನಲಿ ಅವ್ರು ಕೈ ಹಾಕಿದ್ದು ಸರ್ವರ್ಗೆ ಅವ್ರಿಗೆ ಗೊತ್ತಿರುತ್ತೆ ಸರ್ವರ್ನ ನಾವು ಎತ್ಕೊಂಡು ಹೋಗ್ಬಿಟ್ರೆ ಚಾನಲ್ ಆ ನೀರನ್ನ ಬಂದ್ ಮಾಡ್ಬೋದು ಅಂತೇಳಿ ಫೈನಲಿ ಹೆಚ್ಚು ಕಡಿಮೆ ಹತ್ತು ಗಂಟೆ ಮೂವತ್ತು ನಿಮಿಷ ಆಗಿತ್ತು ಅನ್ಸುತ್ತೆ ನಾನೇ ಲೈವಲ್ಲಿದ್ದೆ ದಿಢೀರ್ ಅಂತ ಹೇಳಿ ನಮ್ಮ ಲೈವ್ ಸ್ಟಾಪ್ ಆಗಿಬಿಡುತ್ತೆ ಸರ್ವರನ್ನು ಎತ್ಕೊಂಡು ಹೋಗ್ಬಿಡ್ತಾರೆ ನಮ್ಮ ಅಧಿಕಾರಿಗಳ ಮನಸ್ಥಿತಿ ಅಥವಾ ಅಧಿಕಾರಿಗಳನ್ನು ನೋಡಿ ನನಗೆ ಹೇಸ್ಗೆ ಅನಿಸ್ಬಿಡ್ತು ನಿಜವಾಗ್ಲೂ ಸ್ವತಂತ್ರ ಇಲಾಖೆ ಸ್ವಾಯತ್ತ ಸಂಸ್ಥೆ ಹಾಗೆ ಹೀಗೆ ಅಂತ ನಾವು ಮಾತಾಡ್ತಿರ್ತೀವಿ ಬಟ್ ಅಧಿಕಾರಿಗಳಿಗೆ ಕಿಂಚಿತ್ತನ್ನುವಂಥ ಸ್ವಂತಿಕೆ ಇಲ್ಲ ಅಲ್ಲಿ ಮೇಲ್ಗಡೆ ಯಾರೊಬ್ರು ಫೋನ್ ಮಾಡಿ ಹೇಳಿಬಿಡ್ತಾರಂತೆ ಇವರು ಈ ರೀತಿಯಾಗಿ ಇಲ್ಲಿ ಕೆಲಸವನ್ನು ಮಾಡ್ತಾರಂತೆ ಅಕ್ಷರಶಃ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ನನಗೆ ಸಿಟ್ಟು ಬರ್ತಾ ಇತ್ತು ನಮ್ಮ ಬ್ಲಡ್ ಎಲ್ಲೂ ಕೂಡ ಬಾಯ್ಲ್ ಶುರುವಾಗಿತ್ತು ಜರ್ನಲಿಸ್ಟ್ಗಳಂತೀವಿ ಪತ್ರಕರ್ತರಂತೀವಿ ಮಾಧ್ಯಮದವರು ಅಂತೀವಿ ಬೇರೆಯವ್ರ ಸಮಸ್ಯೆಗೆ ನಾವು ಕೈಗನ್ನಡಿ ಅಂತೀವಿ ಬೇರೆವ್ರ್ ಸಮಸ್ಯೆನ ನಿಮ್ಮ ಮುಂದೆ ಇಡುವಂಥವ್ರು ಅಂತೇಳಿ ನಾವು ಯಾವಾಗಲೂ ಕೂಡ ಹೇಳ್ತಿರ್ತೀವಿ ಬಟ್ ನಮಗೆ ಎಷ್ಟು ಸಮಸ್ಯೆ ಆಗ್ತಿದೆ ನಮ್ಗೆ ಅನ್ಯಾಯ ಆಗ್ತಿದೆ ಯಾರು ಕೂಡ ಕೇಳೋರಿಲ್ಲ ಹೇಳೋರಿಲ್ಲ ಸ್ವತಃ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೂ ಕೂಡ ಅವರು ಸಾಧ್ಯ ಆಗ್ತಿಲ್ವಲ್ಲ ಅಥವಾ ನಮ್ಮನ್ನು ಆಕ್ರೋಶ ಬರ್ತಿತ್ತಲ್ಲ ಅದನ್ನು ಹೊರಗೆ ಹಾಕೋದಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ ಅನ್ಸಿಬಿಡ್ತು ನಮಗೆ ಅಧಿಕಾರಿಗಳ ಕುರಿತಾಗಿ ನಮಗೆ ಹೇಸಿಗೆ ಅನಿಸ್ಬಿಡ್ತು ಯಾರೋ ನಮ್ಮ ನಾಳುವವರು ಯಾರೋ ಯಾರದೋ ಮೇಲಿನ ದ್ವೇಷಕ್ಕೆ ಅಧಿಕಾರಿಗಳನ್ನು ಬಳಸ್ಕೊಳ್ತಾರೆ ಕಾನೂನನ್ನು ದುರ್ಬಳಕೆ ಮಾಡ್ಕೊಳ್ತಾರೆ ಅಂದ್ರೆ ಹಿಟ್ಲರ್ಗೆ ಹೋಲಿಕೆಯನ್ನ ಮಾಡದೆ ಇನ್ಯಾರಿಗೆ ನಾನು ಹೋಲಿಕೆಯನ್ನ ಮಾಡಲಿ ನೀವೇ ಇದು ಕುತ್ರವನ್ನು ಕೊಡಬೇಕು ಯಾರಿಗೂ ಕೂಡ ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹಿಟ್ಲರ್ಗೆ ನಾವು ಹೋಲಿಕೆಯನ್ನು ಮಾಡಬೇಕಾಗತ್ತೆ ಪ್ರಜಾಪ್ರಭುತ್ವ ರಾಷ್ಟ್ರ ಅಲ್ಲ ಸರ್ವಾಧಿಕಾರಿ ಧೋರಣೆಯನ್ನು ಹೊಂದಿರುವಂತ ಮನಸ್ಥಿತಿಯ ನಾಯಕರ ನಡುವೆ ನಾವಿದ್ದೀವಿ ಅವರು ಹೇಳಿದಂತೆ ಕುಣಿಯುವಂಥ ಅಧಿಕಾರಿಗಳು ನಮ್ಮ ನಡುವೆ ಇದ್ದಾರೆ ನಮಗೂ ಸಿಟ್ಟು ಬಂತು ನಮಗೂ ಕೋಪ ಬಂತು ಬಟ್ ಏನು ಮಾಡೋಕ್ಕಾಗದಿರುವಂಥ ಪರಿಸ್ಥಿತಿ ಎರಡು ವರ್ಷ ಒಂದೇ ಒಂದು ದಿನ ಚಾನಲ್ ಆಫ್ ಆಗಿರಲಿಲ್ಲ ಕಂಟಿನ್ಯೂಸ್ಲಿ ಹೋಗ್ತಾ ಇತ್ತು ಹೊಸ ಹೊಸ ಜೋಶ್ನೊಂದಿಗೆ ನಾವು ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡ್ತಿದ್ವಿ ಇದ್ದಕ್ಕಿದ್ದ ಹಾಗೆ ಚಾನಲ್ ಸ್ಟಾಪ್ ಆಗುತ್ತೆ ಲೈವ್ ಬಂದಾಗತ್ತಂದರೆ ನಮ್ಮ ಮನಸ್ಥಿತಿ ನಮ್ಮ ಪರಿಸ್ಥಿತಿ ಹೇಗಾಗಿತ್ತು ನೀವೇ ಯೋಚನೆ ಮಾಡಿ ಬಟ್ ನಿಮ್ಮೆಲ್ಲರ ಬೆಂಬಲ ಬೇಕು ಪಕ್ಷಾತೀತವಾಗಿ ಏನೋ ಬಿ ಜೆ ಪಿ ಪಕ್ಷ ಅಥವಾ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಎಡಪಂಥೀಯ ಬಲಪಂಥೀಯ ಯಾವುದು ಕೂಡ ಅಲ್ಲ ನಮ್ಮೆಲ್ಲರ ಹೋರಾಟ ಅನ್ಯಾಯದ ವಿರುದ್ಧ ನಮ್ಮೆಲ್ಲರ ಹೋರಾಟ ಭ್ರಷ್ಟಾಚಾರದ ವಿರುದ್ಧ ಕಾಂಗ್ರೆಸ್ ಆದರೂ ಸರಿ ಬಿ ಜೆ ಪಿ ಆದರೂ ಸರಿ ಜೆ ಡಿ ಎಸ್ ಆದರೂ ಸರಿ ಇನ್ನೊಂದು ಯಾವುದೋ ಪಕ್ಷ ಆದರೂ ಸರಿ ಇವನ್ ನಾನಾದರೂ ಸರಿ ಇವನ್ ನೋಡ್ತಿರುವಂಥ ನೀವಾದರೂ ಸರಿ ಇಂಥದ್ರ ವಿರುದ್ಧ ಹೋರಾಟವನ್ನು ಮಾಡಲೇಬೇಕಾಗತ್ತೆ ಬಿ ಜೆ ಪಿ ವಿರುದ್ಧ ವಾಯ್ಸ್ ರೈಸ್ ಮಾಡಿದಂಥ ಕಾರಣಕ್ಕಾಗಿ ಏನು ಕಾಂಗ್ರೆಸ್ ಬಕೆಟ್ಟು ಹಾಗೆ ಹೀಗೆ ಸಾಧ್ಯನೇ ಇಲ್ಲ ಯಾರಾದರೂ ಕೂಡ ನಾವು ವಾಯ್ಸನ್ನು ರೈಸ್ ಮಾಡಲೇಬೇಕಾಗತ್ತೆ ಇನ್ನು ಯಾರೊಬ್ಬರು ಕೇಳ್ತಾ ಇದ್ದೀರಿ ನಿಮ್ಮ ನಿಮ್ಮ ಟಿ ವಿಯಲ್ಲೇ ರಾಕೇಶ್ ಶೆಟ್ಟಿಗೂ ಪವರ್ ಟಿವಿಗೆ ಸಂಬಂಧ ಇಲ್ಲ ಅಂತೇನೋ ನ್ಯೂಸ್ ಮಾಡಿದ್ರಲ್ಲ ಅಂಥೇಳಿ ಆ ಸಂದರ್ಭದಲ್ಲಿ ಒಂದಷ್ಟು ಬೆಳವಣಿಗೆ ಆಗಿತ್ತು ಆ ಬೆಳವಣಿಗೆ ಸಂದರ್ಭದಲ್ಲಿ ನಡೆದಂತಹ ಘಟನೆ ಅದು ಆಗ್ತಿರ್ತವೆ ಇಲ್ಲಿ ನಮ್ಮ ಚಾನಲ್ ಮಾತ್ರ ಅಲ್ಲ ನೀವು ಮನೆಯಲ್ಲಾಗ್ತಿರ್ತವೆ ಇನ್ನೊಂದು ಯಾವುದೋ ಸಂಘಟನೆ ಅಂತ ಕಟ್ಟ ಸಂದರ್ಭದಲ್ಲಿ ಸಂಘಟನೆಲ್ಲೂ ಕೂಡ ಬಿರುಕು ಮೂಡುತ್ತೆ ಒಂದಷ್ಟು ಬೇರೆ ಬೇರೆ ರೀತಿಯಲ್ಲಿ ಮನಸ್ತಾಪಗಳು ಬರ್ತವೆ ಎಲ್ಲವೂ ಕೂಡ ಆಗುತ್ತೆ ಸಹಜ ಒಟ್ಟಾರಾಗಿ ಸದ್ಯದಲ್ಲೇ ನಾವು ಆನೆರಾಗ್ತಾ ಇದ್ದೀವಿ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಹೊಸ ಜೋಶ್ನಲ್ಲಿ ಏರ್ ಆಗಿ ಬೇ ಎರಡು ದಿನ ಆಯಿತು ನೋಡೋಣ ಎಷ್ಟು ದಿನಗಳ ಕಾಲ ನಮ್ಮ ಧ್ವನಿಯನ್ನು ಅಡಗಿಸುವಂಥ ಕೆಲಸವನ್ನು ಮಾಡ್ತೀರಿ ಅಂತ ಹೇಳಿ ಒಂದಷ್ಟು ಕಡೆಯಿಂದ ಅದ್ಭುತವಾದಂಥ ಬೆಂಬಲ ಸಿಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಬಟ್ ನೋಡೋಣ ಎಲ್ಲಿವರೆಗೆ ಹೋಗಿ ತಲುಪುತ್ತೆ ಅಂತ ಹೇಳಿ ನನ್ನ ಒಂದಷ್ಟು ವಿಚಾರಗಳಿಂದ ನಿಮಗೆ ಕ್ಲಾರಿಟಿ ಸಿಕ್ತು ಅಂತ ನಾನು ಅಂದ್ಕೊಳ್ತೀನಿ ಕಾನೂನಿನ ಮೇಲೆ ನಮ್ಮ ನೆಲದ ಕಾನೂನಿನ ಮೇಲೆ ನಮ್ಮ ಅಂಬೇಡ್ಕರ್ ರಚನೆ ಮಾಡಿರುವಂಥ ಸಂವಿಧಾನದ ಮೇಲೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಮೇಲೆ ಇನ್ನೂ ಕೂಡ ನಂಬಿಕೆಯನ್ನು ಉಳಿಸ್ಕೊಂಡಿದ್ದೀವಿ ಆ ಪ್ರಜಾಪ್ರಭುತ್ವವನ್ನ ತಿರುಚುವಂಥ ಕೆಲಸವನ್ನ ಪ್ರಜಾಪ್ರಭುತ್ವವನ್ನ ಕೊಲೆ ಮಾಡುವಂಥ ಕೆಲಸವನ್ನ ಒಂದಷ್ಟು ಜನ ಮಾಡ್ತಿದ್ದಾರೆ ಬಟ್ ಸಾಧ್ಯ ಇಲ್ಲ ಇನ್ನು ನೀವು ಎಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ